ಮಾನಸಿಕ ಸ್ಥಿತಿ ಕಳ್ಕೊಂಡಿದ್ದಾರೆ ಅವರು ಎಂ ಪಿ ಆಗಿ ನಾಲಾಯಕ್ ಪ್ರತಾಪ್ ಸಿಂಹ ಅವರು ಇಂತ ಹೇಳಿಕೆ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದಾರೆ ನೀವು ನೀವು ಎಂ ಪಿ ಆಗಿ ನಿಮ್ಮ ಕರ್ತವ್ಯಗಳನ್ನ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿ ನೀವು ನೀವು ಕೊಟ್ಟಂತ ಕೆಲ್ ಮಾಡಿ ಮಾಡಿ ಅದು ನೀವು ಮಾಡ್ತಾ ಇಲ್ಲ ಜನ ಕಷ್ಟ ಕಂಗಾಲಾಗಿದ್ದಾರೆ ಸರ್ಕಾರ ನಿಮ್ಮ ಸರ್ಕಾರ ನೀವು ಆ ಸರ್ಕಾರದ ಎಂ ಪಿ ಕೂಡ ಆಗಿದ್ದೀರಾ ನೀವು ಏನು ಕೆಲಸ ಮಾಡಿದ್ದೀರಾ ಏನು ಅಭಿವೃದ್ಧಿ ಮಾಡಿದ್ದೀರಾ ಕೆಲಸ ಮಾಡೋದು ಬಿಟ್ಟು ಜನರ ಕಷ್ಟಗಳು ಸ್ಪಂದಿಸಿ ರೈತರಿಗೆ ಸಹಾಯ ಮಾಡಿ ಇವತ್ತು ಯುವ ಯುವಕರಿಗೆ ಉದ್ಯೋಗ ಇಲ್ಲ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಸಹ ಈ ಎಂ ಪಿಗಿದೆಯಾ ಮಾತಾಡಲಿ ಎಂ ಪಿ ಆದವರು ಹೇಳಬೇಕು ನಮ್ಮ ಸರ್ಕಾರ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳೋಂಥ ಧೈರ್ಯ ಸರ್ಕಾರಕ್ಕೆ ಇದೆಯಾ ಅದು ಹೇಳೋಕ್ಕೆ ಬಿಟ್ಟು ಇವತ್ತು ಗುಂಬಸ್ಸನ್ನು ಸರ್ಕಾರಿ ಕಚೇರಿಗಳನ್ನು ಆಯಿತು ಬೆಂಗಳೂರಲ್ಲಿದೆ ಡೆಲ್ಲಿ ಇದೆ ಎಲ್ಲ ಈ ಗುಂಬಸ್ಸಿದಂತಹ ಬಿಲ್ಡಿಂಗ್ಗಳನ್ನ ಹೊಡಿತಾರೆ ಸಿಂಹವರು ಇಂಥ ಬೇಜವಾಬ್ದಾರಿ ಹೇಳಿಕೆ ಒಬ್ಬ ಎಂ ಪಿ ಆಗಿ ಇಂತಹ ಮಾತು ಜನ ನಗ್ತಾರೆ ಇದೆಲ್ಲ ಸಿ ಯಾವ ಕೆಲಸ ಯಾರು ಮಾಡಬೇಕು ಅದೇ ಮಾಡ್ಬೇಕು ಹೊರತು ಇಂತಹ ಕೆಲಸ ಎಂ ಪಿ ಕೆಲಸ ಅಲ್ಲ ಅಂತ ಹೇಳಿ ಬಯಸ್ತಾರೆ ಮಾನಸಿಕ ಸ್ಥಿತಿ ಕಳ್ಕೊಂಡಿದ್ದಾರೆ ಅವರು ಎಂ ಪಿ ಆಗಿ ನಾಲಾಯಕ್ ಪ್ರತಾಪ್ ಸಿಂಹ ಅವರು ಇಂಥ ಹೇಳಿಕೆ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದಾರೆ ನೀವು ನೀವು ಎಂ ಪಿ ಆಗಿ ನಿಮ್ಮ ಕರ್ತವ್ಯಗಳನ್ನ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿ ನೀವು ನೀವು ಕೊಟ್ಟಂತ ಕ್ಯಾಲ್ಕುಲೇಟ್ ಮಾಡಿ ಮಾಡಿ ಅದು ನೀವು ಮಾಡ್ತಾ ಇಲ್ಲ ಜನ ಕಷ್ಟುಗಳ ಕಂಗಾಲಾಗಿದ್ದಾರೆ ಸರ್ಕಾರ ನಿಮ್ಮ ಸರ್ಕಾರ ನೀವು ಆ ಸರ್ಕಾರದ ಎಂ ಪಿ ಕೂಡ ಆಗಿದ್ದೀರ ನೀವು ಏನು ಕೆಲಸ ಮಾಡಿದ್ದೀರಾ ಏನು ಅಭಿವೃದ್ಧಿ ಮಾಡಿದ್ದೀರಾ ಕೆಲಸ ಮಾಡೋದು ಬಿಟ್ಟು ಜನರ ಕಷ್ಟಗಳು ಸ್ಪಂದಿಸಿ ರೈತರಿಗೆ ಸಹಾಯ ಮಾಡಿ ಇವತ್ತು ಯುವ ಯುವಕರಿಗೆ ಉದ್ಯೋಗ ಇಲ್ಲ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಸ ಈ ಎಂ ಪಿಗಿದೆಯಾ ಮಾತಾಡಲಿ ಎಂ ಪಿ ಆದವರು ಹೇಳಬೇಕು ನಮ್ಮ ಸರ್ಕಾರ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳೋಂಥ ಧೈರ್ಯ ಸರ್ಕಾರಕ್ಕಿದೆಯಾ ಅದು ಹೇಳೋಕ್ಕೆ ಬಿಟ್ಟು ಇವತ್ತು ಗುಂಬಸ್ಸನ್ನು ಸರ್ಕಾರಿ ಕಚೇರಿಗಳನ್ನು ಆಯಿತು ಇದೆ ಡೆಲ್ಲಿ ಇದೆ ಎಲ್ಲಾ ಗುಂಬಸಿದಂತಹ ಬಿಲ್ಡಿಂಗ್ ಗಳನ್ನ ಹೊಡಿತಾರ ಸಿಂಹವರು ಇಂತಹ ಬೇಜವಾಬ್ದಾರಿ ಹೇಳಿಕೆ ಒಬ್ಬ ಎಂ ಪಿ ಆಗಿ ಇಂತಹ ಮಾತಾಡಬಾರ್ದು ಜನ ನಗ್ತಾರೆ ಅಲ್ಲ ಇದೆಲ್ಲ ಸಿ ಯಾವ ಕೆಲಸ ಯಾರು ಮಾಡಬೇಕು ಅದೇ ಮಾಡಬೇಕು ಹೊರತು ಇಂತಹ ಕೆಲಸ ಎಂ ಪಿ ಕೆಲಸ ಅಲ್ಲ ಅಂತ ಹೇಳಿ ವಿಸ್ತಾರ ನ್ಯೂಸ್ ನಿಖರ ಜನಪರ